ರಾಷ್ಟ್ರೀಯ ಯುವ ಜನೋತ್ಸವಕ್ಕೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎಲ್ಲಾ ರೀತಿಯಿಂದಲೂ ಕೂಡ ಸಿದ್ಧತೆ ಅಲ್ಲಿ ನಡೆದಿದೆ ಇಂದಿನಿಂದ 5 ದಿನ ರಾಷ್ಟ್ರೀಯ ಯುವ ಜನೋತ್ಸವ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ ಸೋ ಹಾಗಾಗಿ ಎಲ್ಲಾ ರೀತಿಯಾಗಿರುವಂತ ಸಿದ್ಧತೆಯನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಭರ್ಜರಿ ಭೋಜನದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ ಸುಮಾರು 600 ಬಾಣಸಿಗರು ಭೋಜನವನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ದೇಶದ ವಿವಿಧ ಭಾಗಗಳ ಸ್ವಾದಿಷ್ಟ ಗುಣಮಟ್ಟದ ಭಕ್ಷ್ಯಗಳು ಅಲ್ಲಿ ಕಂಡುಬರ್ತಾ ಇದೆ ಬೆಂಗಳೂರಿನ ಕೇಟರಿಂಗ್ ಕಂಪನಿಯಿಂದ ಊಟದ ಜವಾಬ್ದಾರಿ ವಹಿಸಲಾಗಿದೆ 600 ಬಾಣಸಿಗರು 1 ಲಕ್ಷ ಜನರಿಗೆ ಊಟ ತಯಾರು ಮಾಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ ಈ ರಾಷ್ಟ್ರೀಯ ಯುವಜನೋತ್ಸವ ತುಂಬಾನೆ ಕಲರ್ಫುಲ್ ಆಗಿ ಅಲ್ಲಿ ನಡೆಯಲಿದೆ ಅದನ್ನ ತುಂಬಾನೆ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲಾ ರೀತಿಯಾಗಿರುವಂತ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಳ್ಳಲಾಗಿದೆ ಅದು ಊಟದ ವ್ಯವಸ್ಥೆ ಆಗಿರಬಹುದು ಅಥವಾ ಭದ್ರತಾ ವ್ಯವಸ್ಥೆ ಆಗಿರಬಹುದು ಅಥವಾ ಬೇರೆ ರಾಜ್ಯದಿಂದ ಬಂದಿರುವಂತ ವಿದ್ಯಾರ್ಥಿಗಳು ತಂಗೋದಕ್ಕೆ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹಾಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಲ್ಲಿ ಬೇರೆ ಬೇರೆ ಹಾಸ್ಟೆಲ್ ಗಳನ್ನು ಕೂಡ ಈಗಾಗಲೇ ಕ್ಲೀನ್ ಮಾಡಲಾಗಿದೆ ಅವರೆಲ್ಲರಿಗೂ ಎಲ್ಲಾ ರೀತಿಯಾಗಿರುವಂತ ಸೌಕರ್ಯಗಳನ್ನು ಒದಗಿಸುವಂತ ನಿಟ್ಟಿನಲ್ಲಿ ಕೆಲಸ ಕೂಡ ಆಗಿದೆ ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಾ ಬೇರೆ ಬೇರೆ ವೆರೈಟಿಯ ಫುಡ್ ಗಳನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ ಮಧ್ಯಾಹ್ನಕ್ಕೆ ಬೇರೆ ಮೆನು ಇದೆ ಬೆಳಗಿನ ಉಪಹಾರಕ್ಕೂ ಕೂಡ ಬೇರೆ ಮೆನು ಇದೆ ಸಂಜೆ ಸ್ನಾಕ್ಸ್ ಕೂಡ ಇದೆ ರಾತ್ರಿ ಊಟ ಕೂಡ ಇಲ್ಲೇ ಇರಲಿದೆ ಸೋ 1 ಲಕ್ಷ ಜನರಿಗೆ 600 ಬಾಣಸಿಗರು ಊಟ ತಯಾರಿಸುತ್ತಾ ಇರುವಂತ ದೃಶ್ಯವನ್ನ ಸ್ಕ್ರೀನ್ ಮೇಲೆ ನೋಡಬಹುದು ಮತ್ತೊಂದು ಭಾಗದಲ್ಲಿ ಬೇರೆ ಬೇರೆ ಭಾಗದ ಕಲಾ ತಂಡಗಳು ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಪರ್ಫಾರ್ಮ್ ಮಾಡಲಿದ್ದಾರೆ ಆದರೆ ಅದಕ್ಕಿಂತ ಮುಂಚೆ ಎಲ್ಲಾ ರಾಜ್ಯಗಳು ಈ ಬಾರಿಯ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಅಟೆಂಡೆನ್ಸ್ ರೂಪದಲ್ಲಿ ಅವರು ಪರೇಡ್ ಕೂಡ ನಡೆಸುತ್ತಾ ಇರೋದನ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ ಇನ್ನೇನು ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಿಂದ 1 ಗಂಟೆಗೆ ಹೊರಡಲಿದ್ದಾರೆ ಅವರು ಯಾ ಅವರ ಬರುವಿಕೆಗಾಗಿ ಹುಬ್ಬಳ್ಳಿ ಧಾರವಾಡದ ನಗರದ ಜನ ಕಾಯ್ತಾ ಇದ್ದಾರೆ ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡ್ತೀವೋ ಕಣ್ತುಂಬಿಕೊಳ್ತೀವೋ ಅಂತ ಇದೇ ಸಂದರ್ಭದಲ್ಲಿ ಎಲೆಕ್ಷನ್ ವರ್ಷ ಇರೋದ್ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿನ ಭಾಷಣದಲ್ಲಿ ಯಾವೆಲ್ಲ ವಿಷಯಗಳನ್ನು ಉಲ್ಲೇಖ ಮಾಡ್ತಾರೆ ಏನೆಲ್ಲ ಮಾತನಾಡ್ತಾರೆ ಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಏನಾದರೂ ಗಿಫ್ಟ್ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ ಸಹಜವಾಗಿ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗ್ತಿರೋದ್ರಿಂದ ಬರ್ತಾ ಇರೋದ್ರಿಂದ ಯುವಕರನ್ನ ಉದ್ದೇಶಿಸಿ ಮೊದಲಿಗೆ ಅವರು ಮಾತನಾಡ್ತಾರೆ ಅಟ್ ದಿ ಸೇಮ್ ಟೈಮ್ ಕಳಸಾ ಬಂಡೂರಿ ಯೋಜನೆಗೆ ಕೇಂದ್ರ ಹಸಿರು ನಿಶಾನೆ ತೋರಿದೆ ಸೋ ಹಾಗಾಗಿ ಕಳಸಾ ಬಂಡೂರಿ ಯೋಜನೆಯಿಂದ ಆ ಭಾಗದ ಜನ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಗದಗ ಬೆಳಗಾವಿ ಆ ಭಾಗದ ಜನರಿಗೆ ಏನೆಲ್ಲ ಲಾಭ ಆಗಬಹುದು ಅಥವಾ ಅದರ ಪ್ರಯೋಜನ ಯಾವ ರೀತಿಯಾಗಿ ಪಡೆಕೊಬಹುದು ಅನ್ನುವಂತ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಾತನಾಡಲಿದ್ದಾರೆ ಆದರೆ ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಾ ಅಲ್ಲಿ ಕರ್ನಾಟಕ ಆದಿಯಾಗಿ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಪರ್ಫಾರ್ಮ್ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಅದಕ್ಕಿಂತ ಮುಂಚೆ ಅವರು ಪರೇಡ್ ನಡೆಸುತ್ತಾ ಇರುವಂತ ದೃಶ್ಯ ಲೈವ್ ದೃಶ್ಯ ಹುಬ್ಬಳ್ಳಿಯ ನೇರ ಪ್ರಸಾರದ ದೃಶ್ಯವನ್ನ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸಬಹುದು ಓಕೆ ಪೊಲೀಸ್ ಭದ್ರತೆ ಆಗಿರಬಹುದು ಎಲ್ಲಾ ರೀತಿಯಾಗಿರುವಂತ ವ್ಯವಸ್ಥೆ ಆಗಿರಬಹುದು ವಿದ್ಯಾರ್ಥಿಗಳ ಮೂಲ ಸೌಕರ್ಯ ಆಗಿರಬಹುದು ಇದೆಲ್ಲದರ ಬಗ್ಗೆ ಓವರ್ಆಲ್ ಆಗಿ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಪ್ರಕಾಶ್ ದೃಶ್ಯದಲ್ಲಿ ಗಮನಿಸುತ್ತಾ ಇದೀವಿ ಒಂದು ಕಡೆ ಅಡಿಗೆ ರೆಡಿ ಆಗ್ತಾ ಇದೆ ಮತ್ತೊಂದು ಕಡೆ ಅಲ್ಲಿ ವಿದ್ಯಾರ್ಥಿಗಳು ಕಲಾವಿದರು ಪರೇಡ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ವೇದಿಕೆಯ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ನಾಯಕರು ಸೋ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಸದ್ಯಕ್ಕೆ ಏನೆಲ್ಲ ಪ್ರಿಪರೇಷನ್ ಅಲ್ಲಿ ನಡೆದಿದೆ ಸಭಾ ಏನಂದ್ರೆ ಇವತ್ತು 4 ಗಂಟೆ 3 ನಿಮಿಷಕ್ಕೆ ಮೋದಿ ಆಗಮಿಸುತ್ತಾರೆ 4 ದಿನ ನಡೆಯುವಂತ ಈ ಅಭೂತಪೂರ್ವ ಕಾರ್ಯಕ್ರಮ ಉತ್ತರ ಭಾಗದಲ್ಲಿ ಇಂತದೊಂದು ಯುವಜನ ಮೇಳ ರಾಷ್ಟ್ರೀಯ ಮಟ್ಟದ ಯುವಜನ ಮೇಳ ನಡೆದಿರಲಿಲ್ಲ ಇದೀಗ ಅಂತದೊಂದು ಐತಿಹಾಸಿಕ ಕ್ಷಣಕ್ಕೆ ಹುಬ್ಬಳ್ಳಿ ಧಾರವಾಡ ಸಾಕ್ಷಿ ಆಗ್ತದೆ ಇವತ್ತು ಹುಬ್ಬಳ್ಳಿಯ ರೈಲ್ವೆ ಮೈದಾನದಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ನರೇಂದ್ರ ಮೋದಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಮತ್ತು ಅವರ ಜೊತೆಗೆ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಕೇಂದ್ರ ಕ್ರೀಡಾ ಸಚಿವರು ರಾಜ್ಯ ಕ್ರೀಡಾ ಸಚಿವರು ಸೇರಿದಂತೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ವೇದಿಕೆಯನ್ನು ಹಂಚಿಕೊಳ್ಳತಾ ಇದ್ದಾರೆ ಇದಕ್ಕಾಗಿ ರೈಲ್ವೆ ಮೈದಾನದಲ್ಲಿ 30,000 ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತಂದ್ರೆ 30 ವರ್ಷದ ಒಳಗಿನ ಯುವಕರು ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿತ್ತು ಈಗಾಗ್ಲೇನೇ
ಮೂವತ್ತು ಸಾವಿರಕ್ಕೂ ಹೆಚ್ಚು ಯುವಕರು ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಅವ್ರನ್ನ ಬಸ್ಗಳ ಮೂಲಕ ಈಗ ವೇದಿಕೆಯತ್ತ ಕರೆದುಕೊಂಡು ಹೋಗುವಂಥ ಕೆಲಸಗಳು ನಡೀತಾ ಇದ್ದಾವೆ. ಇದಕ್ಕಾಗಿ ಏನು ಎರಡು ಗಂಟೆ ಅಷ್ಟೊತ್ತಿಗೆ ಕಾರ್ಯಕ್ರಮದ ಒಳಗಡೆ ಹೋಗಬೇಕಾಗತ್ತೆ. ಯಾಕಂದರೆ ಪ್ರಧಾನಮಂತ್ರಿ ಮೋದಿಯವರ ಕಾರ್ಯಕ್ರಮ ಆಗಿರೋದ್ರಿಂದ ಎಸ್ ಪಿ ಜಿ ಇದರ ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಿರೋದ್ರಿಂದ ಎರಡು ಗಂಟೆ ಒಳಗಾಗಿ ವೇದಿಕೆ ಒಳಗಡೆ ಇರಬೇಕಾಗತ್ತೆ. ಹಾಗಾಗಿ ಸುಮಾರು ಎರಡು ಗಂಟೆಯಿಂದ ಐದೂವರೆವರೆಗೂ ಕೂಡ ವೇದಿಕೆಯಿಂದ ಹೊರಗೆ ಬರೋದಕ್ಕೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವ್ರು ಎಲ್ಲರಿಗೂ ಕೂಡ ಅಲ್ಲೇ ಫುಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನುಳಿದಂತೆ ನಾಲ್ಕು ದಿವಸ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ 28 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳಿಂದ ವಿವಿಧ ಕಲಾವಿದರು, ಸಾಹಸ ಕ್ರೀಡೆಯಲ್ಲಿ ಭಾಗವಹಿಸಿದಂಥವ್ರು, ಸ್ಪೋರ್ಟ್ಸ್ ಮನ್ಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಇವರಿಗಾಗಿ ಎಲ್ಲೆಲ್ಲಿ ಇವೆಂಟ್ಗಳು ನಡೀತದೋ ಅಲ್ಲೆಲ್ಲ ಭಾರಿ ಊಟದ ವ್ಯವಸ್ಥೆಯನ್ನು, ಆಯಾ ರಾಜ್ಯದ ಊಟದ ವ್ಯವಸ್ಥೆಯನ್ನೇ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ ಬೆಂಡಿ ಮಸಾಲ, ಪನ್ನೀರ್ ಬಟರ್, ದಾಲ್ ಮಖಾನಿ, ರೋಟಿ, ಗೋಧಿ ರೋಟಿ, ತವಾ ರೋಟಿ, ಕುಲ್ಚಾ, ತಂದೂರಿ ರೋಟಿ, ಪಲಾವ್, ಅನ್ನ, ಕ್ಯಾರೆಟ್ ಹಲ್ವಾ, ಈ ರೀತಿಯಾಗಿ ಇವತ್ತು ಮಧ್ಯಾಹ್ನದ ಊಟಕ್ಕಾಗಿ ಮೆನ್ಯೂನ ಸಿದ್ಧಪಡಿಸಲಾಗಿದ್ದರೆ ಸಂಜೆ ವೇಳೆಗೆ ತರಕಾರಿ ಮಿಶ್ರಣದ ಪಕೋಡ ಮತ್ತು ಕುಕೀಸ್, ಕಾಫಿ, ಟೀಯನ್ನು ಕೂಡ ಕಲಾವಿದರಿಗೆ ಮತ್ತು ಭಾಗವಹಿಸಿದವರಂತೆ ಕೊಡಲಾಗ್ತದೆ. ರಾತ್ರಿ ಮಟನ್ನನ್ನು ಕೂಡ ಕೊಡಲಾಗ್ತಾ ಇದೆ. ಯಾಕೆಂದರೆ ಬೇರೆ ರಾಜ್ಯಗಳಿಂದ ಆಗಮಿಸಿದಂಥ ಕಲಾವಿದರಿಗೆ ಮಾಂಸಾಹಾರ ಪ್ರಿಯರಿದ್ದರೆ ಅವರಿಗೆ ಮಾಂಸಾಹಾರದ ಊಟವನ್ನು ಕೂಡ ನೀಡಲಾಗ್ತದೆ. ಇದರ ಜೊತೆಗೆ ಪನ್ನೀರ್ ಹರಿಯಾಲಿ, ಚಪಾತಿ, ಬೇಬಿ ನಾನ್, ತಂದೂರಿ ರೋಟಿ, ದೋಸೆ, ಸಲಾಡ್, ಪಾಸ್ತಾ, ಟೊಮ್ಯಾಟೊ ರೈಸ್, ಜಿಲೇಬಿ, ರಬ್ಡಿ, ಈ ರೀತಿಯಾದಂಥ ಆಯಾ ರಾಜ್ಯಗಳ ಯಾರೆಲ್ಲ ಕಲಾವಿದರು ಭಾಗವಹಿಸಿದ್ದಾರೆ ಅವರೆಲ್ಲ ಆಯಾ ರಾಜ್ಯಗಳ ಊಟದ ಮೆನು ಏನಿದೆ ಅವರಿಗೆ ಬಡಿಸುವಂಥ ಕಾರ್ಯವನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಇವತ್ತು ನರೇಂದ್ರ ಮೋದಿ ಚಾಲನೆ ನೀಡಿದ ನಂತರ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಈ ಇವೆಂಟ್ಗಳು ನಡೀತವೆ. ಇವತ್ತಿನ ವೇದಿಕೆಯಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ನರೇಂದ್ರ ಮೋದಿಯವರು ಮಾತಾಡ್ತಾ ಇದ್ದಾರೆ. 4:45 to 5:15. ಈ ವೇಳೆಯಲ್ಲಿ ಕಾರ್ಯಕ್ರಮದ ನಡುವೆ ಪಥಸಂಚಲನ ಕೂಡ ಇರುತ್ತೆ ಮತ್ತು ವಿವಿಧ ರಾಜ್ಯಗಳ ಕಲಾತಂಡಗಳು ಕೂಡ ತಮ್ಮ ಪ್ರದರ್ಶನವನ್ನು ನರೇಂದ್ರ ಮೋದಿ ಎದುರಿಗೆ ಮತ್ತು ಸಾರ್ವಜನಿಕರ ಎದುರಿಗೆ ಮಾಡಲಿದ್ದಾರೆ. ಸಭಾ